ಗ್ರಾಹಕರಿಗೆ ಶಾಕ್ ಮೇಲೆ ಶಾಕ್ ನೀಡೋಕೆ ಬೆಸ್ಕಾಂ ಮುಂದಾಗಿದೆ ಅನ್ನೋದು ಈ ಸುದ್ದಿ. ಏನು ಯಾವ ರೀತಿ ಶಾಕು? ಕರೆಂಟ್ ಶಾಕ್ ಕೇಳಿದೀವಿ, ಇದೇನು ಶಾಕು ಅಲ್ವೇ? ಕರೆಕ್ಟ್. ಕಡಿಮೆ ಲೋಡ್ಗೂ ದುಬಾರಿ ಬಿಲ್ ಹಾಕ್ತಾ ಇದ್ದಾರೆ, ಹಾಗಾಗಿ ಗ್ರಾಹಕರು ಏನು ಆರಾಮಾಗಿ ಇರ್ತಾರೆ, ಕಂಗಾಲಾಗಿ ಹೋಗ್ತಾರೆ. ಗ್ರಾಹಕರ ಜೇಬಿಗೆ ಕತ್ತರಿ ಹಾಕ್ತಾ ಇದ್ದಾರೆ ಬೆಸ್ಕಾಂ ಅಧಿಕಾರಿಗಳು. ಮೊದಲೇ ಜೀವನ ಮಾಡೋದು ಕಷ್ಟ ಇದೆ ರೀ, ಎಲ್ಲ ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಆಗಿರುವಾಗ ಏನ್ರಿ ಇದು ಅನ್ನುವ ಥರದಲ್ಲಿ ಗ್ರಾಹಕರ ಮನಸ್ಥಿತಿ ಸಹಜವಾಗೇ ಇರುತ್ತೆ. ಬೆಸ್ಕಾಂ ಅಧಿಕಾರಿಗಳು ಗ್ರಾಹಕರ ಜೇಬಿಗೆ ಕತ್ತರಿ ಹಾಕ್ತಾ ಇದ್ದಾರೆ. ಬೆಸ್ಕಾಂ ಡಿಜಿಟಲ್ ಮೀಟರ್ ಅಳವಡಿಕೆ, ದುಬಾರಿ ಕರೆಂಟ್ ಬಿಲ್ ಬರ್ತಾ ಇದೆ. ಬೆಸ್ಕಾಂ ಡಿಜಿಟಲ್ ಮೀಟರ್ಗಳಿಂದ ಗ್ರಾಹಕರಿಗೆ ತಲೆನೋವು ಸಿಕ್ಕಾಪಟ್ಟೆ ಜಾಸ್ತಿ ಆಗಿದೆ. ಬೆಸ್ಕಾಂನ ಹೆಚ್ಚುವರಿ ಕರೆಂಟ್ ಬಿಲ್ಗೆ ಖಂಡಿತವಾಗ್ಲೂ ಗ್ರಾಹಕರು ಕಂಗಾಲಾಗಿದ್ದಾರೆ. ಅಧಿಕಾರಿಗಳ ಈ ನಡೆಗೆ ಬೆಂಗಳೂರು ಜನತೆ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದೆ. ಬಳಕೆ ಮಾಡಿದ್ದಕ್ಕಿಂತ 30-50% ಹೆಚ್ಚಿನ ಬಿಲ್ ಕೊಡಬೇಕಂದ್ರೆ ಏನ್ರಿ ಇದು ಕರ್ಮ ನಮ್ದು, ಏನ್ರಿ ಗೋಳಿದು ಅಂತ ಬೇಜಾರಲ್ಲಿದ್ದಾರೆ. ಫ್ರೀಡಂ ಆಪಲ್ ಕಲ್ತು ತರಕಾರಿ ಬೆಳೀತಿದ್ದೀರಾ? ಹಾಗಾದ್ರೆ ನಿಮ್ಮ ತರಕಾರಿಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ. ಬೆಸ್ಕಾಂ ನಡೆಗೆ ಅಸಮಾಧಾನವನ್ನ ಗ್ರಾಹಕರು ಹೊರಹಾಕ್ತಾ ಇದ್ದಾರೆ. ಬೆಸ್ಕಾಂ ಕಳ್ಳಾಟದಿಂದ ಸಾವಿರ ದೂರುಗಳು ದಾಖಲಾಗಿದ್ದಾವೆ. ಕಳೆದ 6 ತಿಂಗಳಲ್ಲಿ ಎಷ್ಟು ದಾಖಲಾಗಿದ್ದಾವೆ ಗೊತ್ತಾ? ನೋಡ್ತಾ ಇದ್ರಿ, 70-80 ಸಾವಿರ ಕೇಸ್ಗಳು ದಾಖಲಾಗಿದ್ದಾವೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹಳೆಯ ಬಿಲ್ಗಿಂತಲೂ ಕೂಡ ಡಬಲ್ ಬಿಲ್ ಬಂದಿದೆ ಅಂತ ದೂರು ದಾಖಲಾಗಿದೆ. ನೂತನ ಡಿಜಿಟಲ್ ಮೀಟರ್ ಅಳವಡಿಕೆ ವಿರುದ್ಧ ಈ ಆಕ್ರೋಶ ಭುಗಿಲೆದ್ದಿದೆ. ಇಲ್ಲಿವರೆಗೂ 10 ಲಕ್ಷ ಮನೆಗಳಲ್ಲಿ ಡಿಜಿಟಲ್ ಮೀಟರ್ಗಳಾಗಿ ಪರಿವರ್ತನೆ ಮಾಡಲಾಗಿದೆ. ನೋಡಿ, ಜೀವನದಲ್ಲಿ ಯಶ ಸಾಧಿಸಬೇಕು, ಬೆಳಕು ಕಾಣಬೇಕು, ಆರಾಮಾಗಿರಬೇಕು ಅಂಥೇಳಿ ಎಲ್ಲ ಸುಗಮ ಸಾಧ್ಯ. ಕರೆಂಟ್ ಯಾಕಾದರೂ ಅಯ್ಯೋ ಕರೆಂಟಿಗೆ ಡಿಪೆಂಡ್ ಆಗಿಬಿಟ್ಟಿದ್ದೀವಪ್ಪ ಅನ್ನುವ ಥರದಲ್ಲಿ ವಾತಾವರಣ ನಿರ್ಮಾಣವಾದಂಗೆ ಕಾಣ್ತಾ ಇದೆ. ಇದೆಲ್ಲ ನೋಡ್ತಾ ಇದ್ರೆ ಅಧಿಕಾರಿಗಳ ಈ ಒಂದು ನಡೆಗೆ ಖಂಡಿತವಾಗ್ಲೂ ಗ್ರಾಹಕರು ಬೇಜಾರಾಗಿದ್ದಾರೆ. ಈಗಾಗಲೇ 70-80 ಸಾವಿರ ಕೇಸ್ಗಳು ದಾಖಲಾಗಿದ್ದಾವೆ, ಕಂಪ್ಲೇಂಟ್ ಲಾಡ್ಜ್ ಆಗ್ತಿದ್ದಾವೆ. ಅಲ್ಲ ರೀ, ಬಿಲ್ ಏನಿದು ನಾವು ಅಗತ್ಯಕ್ಕಿಂತ ಜಾಸ್ತಿ ಯಾಕ್ರಿ ಕಟ್ಟಬೇಕು ಅಂಥೇಳಿ ಗ್ರಾಹಕರಿಗೆ ಸಹಜವಾಗಿ ಅಲ್ವೇ, 1 ರೂಪಾಯಿ ಹೆಚ್ಚು ಕಮ್ಮಿ ಇದ್ದರೂ ಕೂಡ ಎಷ್ಟು ಆಕ್ರೋಶ ಭರಿತರಾಗ್ತಾರೆ ನಮ್ಮ ಗ್ರಾಹಕರು. ಅಂಥದ್ರಲ್ಲಿ ಡಬಲ್ ರೇಟ್ ಕೊಡಬೇಕು ಅಂತ ಹೇಳಿದ್ರೆ ಇದು ಯಾವ ಸೀಮೆ ನ್ಯಾಯ ಸ್ವಾಮಿ ಅನ್ನೋದು ಅವರ ಪ್ರಶ್ನೆ. ಮತ್ತು ಸುಖ ಸುಮ್ಮನೆ ಎಷ್ಟು ದುಡಿಯೋದಕ್ಕೆ ಪೂರಕವಾದಂಥ ಸಂಬಳ ಸಿಗದೇ ಇದ್ದಾಗ ಇನ್ನು ಅವರ ತಲೆನೋವು ಜಾಸ್ತಿ ಆಗುತ್ತೆ. ಫ್ರೀಡಂ ಆಪಲ್ ಕಲ್ತು ತರಕಾರಿ ಬೆಳೀತಿದ್ದೀರಾ? ಹಾಗಾದ್ರೆ ನಿಮ್ಮ ತರಕಾರಿಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ.